ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ರೆಸಿಪಿ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ರೆಸಿಪಿ ಏನು ಅಂತ ನೋಡೋಣ. ನಾನಿಲ್ಲಿ ಇವತ್ತು ಸೋರೆಕಾಯಿಯ ಪಾಯಸ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಒಂದು ಸೋರೆಕಾಯಿಯನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ನೀಟಾಗಿ ಇದ್ರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಈ ಥರ ಸಿಪ್ಪೆ ಎಲ್ಲ ತಗೊಳ್ಳಿ ನೋಡಿ, ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸಾಗಿದೆ. ಈಗ ಇದನ್ನು ಸೆಂಟರ್ ಕಟ್ ಮಾಡಿ ಹೋಳುಗಳಾಗಿ ಮಾಡ್ಕೋಬೇಕು. ಈಗ 4 ಪೀಸ್ ಮಾಡಿದ ನಂತರ ಅದರ ಒಳಗಡೆ ಇರೋ ಬೀಜದ ಅಂಶಗಳನ್ನೆಲ್ಲ ತೆಗೀರಿ. ಈ ಥರ ತೆಗೆದು ಸಣ್ಣದಾಗಿ ತುರ್ಕೋಬೇಕು. ಆದಷ್ಟು ಸಣ್ಣದಾಗಿ ತುರ್ಕೊಳ್ಳಿ. ತುಂಬ ದೊಡ್ಡ ದೊಡ್ಡದಾಗಿ ತುರ್ಕೊಂಡ್ರೆ ತುಂಬ ದೊಡ್ಡ ದೊಡ್ಡ ಪೀಸ್ಗಳಾಗಿ ಸಿಕ್ಬಿಡುತ್ತೆ ಪಾಯಸಕ್ಕೆ, ಅದು ಚೆನ್ನಾಗಿ ಬರಲ್ಲ. ಅದಕ್ಕೆ ಸಣ್ಣ ಸಣ್ಣದಾಗಿನೇ ತುರ್ಕೋಬೇಕು. ಈಗ ಇದು ತುರಿದಾಗಿದೆ, ನಾನೀಗ ಇದನ್ನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿದರೆ ಸಾಕು, ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೋಡಿದ್ರಲ್ಲ. ಈಗ ಒಂದು ಫ್ಲೇವರಿಗೋಸ್ಕರ ಒಂದು 3 ಏಲಕ್ಕಿ ಮತ್ತು 2 ಲವಂಗವನ್ನು ಕುಟ್ಟಿ ಪುಡಿ ಮಾಡಿದ್ದೀನಿ. ಈಗ ಅದನ್ನು ಕೂಡ ಹಾಕಿ ಲಿಡ್ ಕ್ಲೋಸ್ ಮಾಡಿ ಈಗ ಇದನ್ನು 4 ವಿಷಲ್ ಬರೆಸ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, 4 ವಿಷಲ್ ಬರಲಿ. ಓಕೆ, ಈಗ ಇದು ರೆಡಿಯಾಗಿದೆ ನೋಡಿ, ಬೆಂದಿದೆ. ಈಗ ಇದು ಈ ಥರ ಬೇಯಬೇಕು. ಇರಿ, ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ, ಇಷ್ಟು ಚೆನ್ನಾಗಿ ಬೆಂದರೆ ಸಾಕು. ಓಕೆ, ಪರ್ಫೆಕ್ಟ್ ಆಗಿದೆ. ಈಗ ಒಂದು ಬಾಣಲಿ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿಯನ್ನು ಹಾಕಿದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಬಣ್ಣ ಬಂದ ನಂತರ ದ್ರಾಕ್ಷಿ ಕೂಡ ಹಾಕಿ ಅದನ್ನು ಫ್ರೈ ಮಾಡಿಟ್ಕೊಂಡು ಒಂದು ಬೌಲಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ. ಈಗ ಅದೇ ಬಾಣಲಿಗೆ ಅದೇ ತುಪ್ಪಕ್ಕೆ ಈಗ ಬೇಯಿಸಿ ಇಟ್ಟಂತಹ ಸೋರೆಕಾಯನ್ನು ಹಾಕೋಣ. ಅದರದ್ದು ಹಸಿ ಸ್ಮೆಲ್ ಹೋಗಬೇಕು. ಆ ತುಪ್ಪದಲ್ಲೇ ಒಂದು 5-10 ನಿಮಿಷ ಅದು ಚೆನ್ನಾಗಿ ಬೇಯಬೇಕು. ಈ ಥರ ಫ್ರೈ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ನೀರು ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಡಿ. ನಾನು ಈ ಪಾಯಸ ಮಾಡೋಕ್ಕೋಸ್ಕರ ಸ್ವಲ್ಪ ಹೊತ್ತು ಮುಂಚೆನೇ ಸಬ್ಬಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ, ಅದೇ ಸಬ್ಬಕ್ಕಿಯನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸಬ್ಬಕ್ಕಿ ಹಾಕಲೇಬೇಕು ಅನ್ನೋದೇನಿಲ್ಲ, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಬೆಂದಿದೆ ಸಬ್ಬಕ್ಕಿ ಕೂಡ ಬೆಂತು. ಈಗ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ಹಾಲು ಹಾಕಿದೆ. ಮತ್ತು ಸೋರೆಕಾಯಿ ಪಾಯಸ ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ, ಆ ಕಾರಣಕ್ಕೆ ಗ್ರೀನ್ ಫುಡ್ ಕಲರ್ನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕು. ಓಕೆ, ಇಷ್ಟು ಕಲರ್ ಇದ್ದರೆ ಸಾಕು. ಈಗ ಸಿಹಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕೋಣ. ನಿಮಗೆ ಸಕ್ಕರೆ ಬದಲು ನೀವು ಬೆಲ್ಲವನ್ನು ಬೇಕಿದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ, ಸಕ್ಕರೆ ಹಾಕಿದೆ. ಜೊತೆಗೆ ಒಂದು 3-4 ಟೇಬಲ್ಸ್ಪೂನಷ್ಟು ಮಿಲ್ಕ್ ಮೇಡನ್ನು ಕೂಡ ಹಾಕ್ತಾ ಇದ್ದೀನಿ. ಅದು ಕೂಡ ಅಷ್ಟೇ, ಇಷ್ಟ ಇದ್ದರೆ ಹಾಕ್ಬೋದು, ಮನೇಲಿ ಇದ್ದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಈಗ 1 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಮತ್ತೆ ಸೇರಿಸಿ ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕ್ಕೊಳ್ಳಿ. ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕ್ಯಾರೆಟ್ ಹಾಕಲೇಬೇಕು. ತುರಿದ ಕ್ಯಾರೆಟನ್ನು ಒಂದು ಸ್ವಲ್ಪ 1 ಹಿಡಿಯಷ್ಟು ಹಾಕಿ, ಅದು ಹಾಕಿದ ನಂತರ ಈ ಥರ ಕುದಿ ಬಂದರೆ ಪಾಯಸ ಸಂಪೂರ್ಣವಾಗಿ ರೆಡಿ ಆಯಿತು. ಈಗ ಇದಕ್ಕೆ ಇದನ್ನು ಈಗ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ನಟ್ಸನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ. ಇಷ್ಟೇ, ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.